ಸ್ನೇಹಿತರೆ, ಕಾರ್ಕಳದ ಪ್ರವಾಸಕ್ಕೆ ನಿಮ್ಮ ಮತ್ತೆ ಸ್ವಾಗತ. ಕಾರ್ಕಳ ಜೈನರ ಒಂದು ಕಾಶಿ ಅಂತ ನಾವು ಹೇಳ್ಬೋದು. ಸೊ ಕಾರ್ಕಳದಲ್ಲಿ, ಕಾರ್ಕಳ ಟೌನಲ್ಲಿ ಒಂದು ಬಹಳ ಮುಖ್ಯವಾದ ಒಂದು ಪ್ರದೇಶ ಇದೆ, ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಸರ್, ಯಾವ್ದು ಸರ್? ಸರ್, ಈಗ ನಾವು ಆಗ ಹೇಳಿದ ಹಾಗೆ ಕಾರ್ಕಳದ ಬಾಹುಬಲಿ ಬೆಟ್ಟಕ್ಕೆ ಬಂದಿದ್ದೇವೆ. ಇಲ್ಲಿ ಇದು ಶ್ರವಣ ಬೆಳಗೊಳದ ನಂತರದ ಎರಡನೇ ಅತಿ ದೊಡ್ಡ ವಿಶ್ವದ ಏಕಶಿಲಾ ಮೂರ್ತಿ, ಬಾಹುಬಲಿ ಮೂರ್ತಿ. ಹೌದು, ಬೆಳಗ್ಗೆ ವೇಣೂರು ನೋಡಿದ್ವಿ. ಸೊ ಪ್ರಥಮ ಶ್ರವಣ ಬೆಳಗೊಳ, ಎರಡನೇದು ಕಾರ್ಕಳ, ಮೂರನೇದು ವೇಣೂರು, ನಾಲ್ಕನೇದು ಧರ್ಮಸ್ಥಳ. ಹೈಟ್ ವೈಸ್ ಇದು ಎರಡನೇದು ಕಾರ್ಕಳದ ಹೈಯೆಸ್ಟ್, ಸೆಕೆಂಡ್ ಟಾಲೆಸ್ಟ್ ಮೊನೊಲಿಥಿಕ್ ಸ್ಟ್ಯಾಚು. ಬನ್ನಿ ನೋಡೋಣ. ಅಷ್ಟು ಮಾತ್ರ ಇದ್ರ ಬಗ್ಗೆ ಒಂದು ವಿಶೇಷವಾದಿದೆ, ವಿಶ್ವ ಪಾರಂಪರಿಕ ತಾಣ, ವರ್ಲ್ಡ್ ಹೆರಿಟೇಜ್ ಸೈಟ್, ಯುನೆಸ್ಕೋ ಅವರ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲಿ ಇದು ಕೂಡ ಒಂದು. ಸೊ ಹಾಗಾಗಿ ಬಹಳ ರೋಮಾಂಚನವಾದ ಒಂದು ಪಯಣ. ಬನ್ನಿ ಹೋಗೋಣ. ಇದು ಲಾಸ್ಟ್ ಮಸ್ತಕಾಭಿಷೇಕ ಟೈಮಲ್ಲಿ ಇದನ್ನು ಮಾಡಿದ್ದು ಎಕ್ಸ್ಟ್ರಾ ಅಂದರೆ. ಹೌದು, ಕ್ರೌಡಿಗೆ ಅಂತ ಹೋಗ್ಲಿಕ್ಕೊಂದು ಬರ್ಲಿಕ್ಕೊಂದು ಅಂತ. ಅದು ಕಾಂಕ್ರೀಟ್ ಅಲ್ಲಿ ಮಾಡಿದ್ದು ನೋಡಿ, ಇದು ನೇರದ ಕಲ್ಲಿಂದ ಇಲ್ಲಿರುವ ಕಲ್ಲನೇ ಕೆತ್ತಿರೋದು. ಹೌದು ಹೌದು. ನನ್ನ ಹೆಸರು ಪ್ರಮೋದ್ ಅಂತ, ನನ್ನ ವೈಫ್ ಸುಮನ. ನಾವು ಇಲ್ಲೇ ಕಾರ್ಕಳ. ಏನು ಜಾಬ್? ನಾವು ವರ್ಕಿಂಗ್, ಈಗ ವರ್ಕ್ ಫ್ರಮ್ ಹೋಮ್ ಅಲ್ವಾ, ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ವಿ. ಹಾಗೆ ಇಲ್ಲೇ, ಹಾಂ, ಇಲ್ಲೆಲ್ಲ ಬರ್ತಾ ಇರ್ತಿದ್ವಿ ಚೈಲ್ಡ್ಹುಡ್. ಇಲ್ಲೆಲ್ಲ ಸಂಜೆ ಬಂದರೆ ಟೈಮ್ ಪಾಸು, ಮೇಲೆ ಬರೋದು ಒಂದ್ಸಲ, ಆಮೇಲೆ ಚಾಟ್ಸ್ ಎಲ್ಲ ತಿನ್ಕೊಂಡು ಹೋಗುತ್ತೆ. ಶೃಂಗೇರಿ ಹತ್ರ ಅಲ್ಲಿ ಮದುವೆ ಆದ್ಮೇಲೆ ಈಗ ಇಲ್ಲಿ. ಸೊ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಇಲ್ಲಿ ಕರ್ಕೊಂಡು ಬಂದಿದ್ದೀರಾ? ಹೌದು. ಓಕೆ, ಸೊ ನಿಮ್ಮ ಇಷ್ಟ ಜಾಗ ಇದೆ? ಹಾಂ, ಸಂಜೆ ಆದ ಕೂಡಲೇ ಒಂದ್ಸಲ ಮೇಲೆ ಹೋಗಿ ಕೆಳಗೆ ಹೋಗ್ಬಿಟ್ಟು ಆಮೇಲೆ ಚಾಟ್ಸ್ ಎಲ್ಲ ತಿಂದು ಹೋಗೋದು. ಇದನ್ನು ಕಾರ್ಕಳದ ಭೈರರಸು, ಭೈರರಸರು, ಭೈರರಸರು ಅವರು ಇದನ್ನು ಸ್ಥಾಪನೆ ಮಾಡಿದಂತಹ ಮೂರ್ತಿ. ಬಾಹುಬಲಿ ಮೂರ್ತಿ ತುಳುನಾಡಿನ ಭಾಗವಾಗಿದ್ದ ಕಾರ್ಕಳವು ಕ್ರಿಸ್ತಶಕ 6ನೇ ಶತಮಾನದಿಂದಲೂ ಕದಂಬರ ಸಾಮಂತರಾಗಿದ್ದ ಅಳುಪರ ಅಧೀನದಲ್ಲಿತ್ತು. ಸುಮಾರು 800 ವರ್ಷಗಳ ಅವರ ಆಳ್ವಿಕೆಯ ನಂತರ ತುಳುನಾಡಿನ ಅನೇಕ ಭಾಗಗಳನ್ನು ಕ್ರಿಸ್ತಶಕ 13-16ನೇ ಶತಮಾನದವರೆಗೆ ಬೇರೆ ಬೇರೆ ಅರಸರು ಆಳುತ್ತಿದ್ದರು. ಅವರಲ್ಲಿ ಭೈರರಸ ಒಡೆಯರು ಎಂದು ಕರೆಯಲ್ಪಡುತ್ತಿದ್ದ ಕಳಸ ಕಾರ್ಕಳದ ಅರಸರು ಒಬ್ಬರು. ನೋಡಿ, ಕಳಸ ಕಾರ್ಕಳದ ಅರಸರು ಅವರು, ಭೈರರಸರು ಅಂತಂದರೆ. ಓಕೆ, ಪ್ರಾರಂಭದಲ್ಲಿ ಘಟ್ಟದ ಮೇಲಿಂದ ಆಳುತ್ತಿದ್ದ ಈ ಅರಸರು ಕಾಲಕ್ರಮೇಣ ತೀರ ಪ್ರದೇಶಕ್ಕೆ ಬಂದು ಕಾರ್ಕಳವನ್ನು ರಾಜಕೀಯ ಕೇಂದ್ರವನ್ನಾಗಿ ಮಾಡಿಕೊಂಡಿದ್ದರು. ಹಾಗೂ ಇಲ್ಲಿ ಜೈನ ಧರ್ಮಕ್ಕೆ ಪ್ರಾಬಲ್ಯ ದೊರೆತು ಕಾರ್ಕಳ ಮೂಡುಬಿದಿರೆ ಪ್ರಮುಖ ಜೈನ ಕೇಂದ್ರಗಳಾಗಿ ಬೆಳೆದುದಕ್ಕೆ ಇಲ್ಲಿನ ಅನೇಕ ಜೈನ ಬಸದಿಗಳು, ಏಕಶಿಲಾ ಮೂರ್ತಿಗಳು, ಸಮಾಧಿಗಳು ಸಾಕ್ಷಿಯಾಗಿವೆ. ನೋಡಿ, ಸಮುದ್ರ ಮಟ್ಟದಿಂದ 300 ಅಡಿ ಎತ್ತರ ಇದೆ ಮತ್ತು ರಾಮಸಮುದ್ರ ಕೊಳದ ದಡದಲ್ಲಿರುವ ಕಣಶಿಲೆಯ ಗುಡ್ಡದ ಮೇಲೆ ಕ್ರಿಸ್ತಶಕ 1432ರಲ್ಲಿ 42 ಅಡಿ ಎತ್ತರದ ಭವ್ಯವಾದ ಏಕಶಿಲಾ ಬಾಹುಬಲಿ ಮೂರ್ತಿಯನ್ನು ವೀರ ಪಾಂಡ್ಯನೆಂಬ ಅರಸು ಆತನ ಗುರು ಲಲಿತ ಕೀರ್ತಿಯ ಇಚ್ಛೆಯ ಮೇರೆಗೆ ಸ್ಥಾಪಿಸಿದನು. ನೋಡಿ, 1432 ಅಂದರೆ ಈಗ 2021 600 ವರ್ಷಗಳ ಹಿಂದಿನ ಬಾಹುಬಲಿ ಮೂರ್ತಿ ಅದು. ಇಡೀ ಜಗತ್ತಿನ ಅತಿ ಎತ್ತರದ, ಎರಡನೇ ಅತಿ ಎತ್ತರದ ಏಕಶಿಲಾ ಮೂರ್ತಿ, ಇಡೀ ಜಗತ್ತಿಗೆ ಎರಡನೇ ಅತಿ ಎತ್ತರದ ಏಕಶಿಲಾ ಮೂರ್ತಿ. ಸ್ನೇಹಿತರೆ, ಕಾರ್ಕಳದಲ್ಲಿ ಒಂದು ಸಡನ್ ಆಗಿ ಒಂದು ಸರ್ಪ್ರೈಸ್ ಕೂಡ ಇದೆ ನಮಗೆ ಕಲಾಮಾಧ್ಯಮಕ್ಕೆ. ಏನು ಅಂತಂದರೆ, ಕಾವ್ಯ ಮೇಡಮ್ ಅವರು ಮೂಲತಃ ಕಾರ್ಕಳದವರು, ಬೆಂಗಳೂರಲ್ಲಿ ಇರ್ತಾರೆ, ಆದರೆ ಈಗ ತಮ್ಮ ತವ್ರ ಮನೆಗೆ ಬಂದಿದ್ದಾರೆ. ಸೊ ಮೇಡಮ್, ಒಂದು ಒಳ್ಳೆ ಮಾತು ಹೇಳ್ತಾರೆ, ಹೇಳಿ ಮೇಡಮ್.
ಸರ್, ನಾವು ಆಕ್ಚುಲಿ ಕಲಾಮಾಧ್ಯಮದ ತುಂಬ ದೊಡ್ಡ ಫ್ಯಾನ್ಸ್. ರಾತ್ರಿ ರಾತ್ರಿ ಕುತ್ಕೊಂಡು ಎಲ್ಲ ಎಪಿಸೋಡ್ಸ್ನು ನೋಡಿದ್ದೇವೆ. ಪೊಲೀಸ್ ಸೀರೀಸ್ ಅಂತೂ ತುಂಬ ಫೇವ್ರೇಟ್ ಅದು ನಮಗೆ. ರಾತ್ರಿ ಎಷ್ಟು ಟೈಮ್, 3-4 ಗಂಟೆವರೆಗೂ ಅದನ್ನೇ ಕುತ್ಕೊಂಡು ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟ್ ಎಪಿಸೋಡ್ ನೆಟ್ಫ್ಲಿಕ್ಸ್ ಎಲ್ಲ ಕುತ್ಕೊಂಡು ನೋಡ್ತಾರಲ್ಲ, ಅದೇ ಲೆವೆಲಲ್ಲಿ ಕುತ್ಕೊಂಡು ನೋಡಿದ್ದೀವಿ ನಾವು. ಪೊಲೀಸ್ ಸೀರೀಸ್ ಅಂತೂ ತುಂಬ ತುಂಬ ಇಂಟ್ರೆಸ್ಟಿಂಗ್ ಪ್ಲಸ್ ರೋಮಾಂಚಕ. ಎಷ್ಟು ಇದು, ನಮ್ಗೆ ಗೂಸ್ ಬಂಪ್ಸ್ ಬಂದಿದೆ ಕೈ ಮೇಲೆ. ರಾತ್ರಿ ಎದ್ಬಿಟ್ಟು ಅಯ್ಯೋ ಏನಿದೆ, ಹಿಂಗಾಗ್ತಾ ಇದೆ ಅಂತ ನೋಡ್ಕೊಂಡಿದ್ದೇವೆ ನಾವು. ಸೊ ಬಿ ಕೆ ಶಿವರಾಮ್ ಸರ್ದು, ಆಮೇಲೆ ಹರಿಕೃಷ್ಣ ಅವ್ರದ್ದು, ಮತ್ತೆ ಸಂಗ್ರಾಮ್ ಸಿಂಗ್ ಅವ್ರದ್ದು, ಎಲ್ಲ ಅಶೋಕ್ ಕುಮಾರ್ ಸರ್ದು ಎಲ್ಲಾನು ಇದೆ. ಹಿಂಗೆ ನೆಕ್ಸ್ಟ್ ಎಪಿಸೋಡ್ ಬರತ್ತಲ್ಲ, ಹಂಗೆ ಲೂಪ್ ಒಳಗೆ ಕುತ್ಕೊಂಡು ನೋಡ್ತಾ ಇರ್ತೀವಿ ನಾವು. ಮತ್ತೆ ಇದು ಸ್ಯಾಂಡಲ್ವುಡ್ ಸೀರೀಸ್ನು ಸಹ ನಮ್ದು ಹಸ್ಬೆಂಡ್ ತುಂಬ ನೋಡಿದ್ದಾರೆ ಅದನ್ನ. ಸೊ ಒಳ್ಳೆ ಕೆಲಸ, ಒಳ್ಳೆ ಸೂಪರ್ ಎಪಿಸೋಡ್ಸ್ ತಗೊಂಬರ್ತಾ ಇದ್ದೀರಾ ನೀವು. ಕ್ವಶನ್ಸ್ ಕೇಳೋದು ಇಂಟರ್ವ್ಯೂ ಅಲ್ಲಿಗೆ, ಇಂಟರ್ವ್ಯೂ ಅಲ್ಲಿ ಆನ್ಸರ್ ಮಾಡೋದು ಗೆಸ್ಟ್ಗಳು, ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಯು ಕ್ಯಾನ್ ಲೀವ್ ಇಟ್. ಅದನ್ನ ಬಿಡ್ಲಿಕ್ಕೆ ಮನ್ಸಾಗೋದಿಲ್ಲ. ಹೋಗ್ತಾರಣ್ಣ ಮುಂದಕ್ಕೆ ಹೋಗ್ತಾರಣ್ಣ, ಹಂಗೆ ಆಗ್ತಾ ಇದೆ. ಪ್ಲಸ್ ಎಲ್ಲ ಇಂಟ್ರೆಸ್ಟಿಂಗ್ ಟಾಪಿಕ್ಸು, ಅಂದ್ರೆ ಬೇರೆ ಬೇರೆದೆಲ್ಲ ಏನೇನೋ ಇದೆ, ಯೂಟ್ಯೂಬ್ ಒಳಗೆ ಇದು ಮಾಡೋದು ಹೆಂಗೆ ಅದು ಇದು ಅದೆಲ್ಲ ಇದೆ, ಬಟ್ ಅಷ್ಟು ನಮ್ಗೆ ಇದಾಗ್ಲಿಲ್ಲ. ಅದು ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ದು ಇಂಟ್ರೆಸ್ಟ್ ಇದೆ. ಸೊ ಅದನ್ನ ತುಂಬ ನೋಡಿದ್ದೇವೆ. ಸೊ ಇಟ್ಸ್ ರಿಯಲಿ ಗುಡ್. ಧನ್ಯವಾದ ಕಾವ್ಯ ಮೇಡಮ್ಗೆ ಮತ್ತು ಅವ್ರ ಮನೆಯವ್ರಿಗೂ ಕೂಡ. ಸೊ ಸರಿ ಇರಲಿಲ್ಲ, ಆದರೂ ಧನ್ಯವಾದ ಹೇಳ್ತೀನಿ. ಇಬ್ಬರು ಕಲಾಮಧ್ಯಮ ಹಗಲು ರಾತ್ರಿ ನೋಡಿದ್ದಾರೆ ಲಾಕ್ಡೌನಲ್ಲಿ. ಸೊ ಹಾಗಾಗಿ ಆ್ಯಂಡ್ ಮುಖ್ಯವಾಗಿ ಬಿ ಕೆ ಶಿವರಾಮ್ ಸರ್, ನಿಮಗಿದು ಮೇಡಮ್ ಅವರು ಧನ್ಯವಾದ ಹೇಳ್ತಾ ಇರೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅಲಾ. ಆ್ಯಂಡ್ ಮೂಲ ಕಾರ್ಕಳದವರು ಅಮ್ಮ, ಒಂದೊಂದು ವಿಷಯ, ನಿಮ್ಮ ಊರಿನ ಇತಿಹಾಸ ಸಂಪೂರ್ಣವಾಗಿ ಕಲಾಮಧ್ಯಮದಲ್ಲಿ ಬರುತ್ತೆ, ಅದಕ್ಕೆ ಕಾರಣ ನೋಡಿ ಇವರು ಜೋಶಿ ಅವರು, ಹಾಗಾಗಿ ಅದನ್ನು ಕೂಡ ನೋಡಿ. ಓಕೆ ಸರ್. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.